ಕರ್ನಾಟಕ ಜಾತ್ಯತೀತ ಜನತಾದಳದ ಜಿಲ್ಲಾ ಘಟಕದ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಂಥ ಒಂದು ಸಭೆ, ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಅದ್ಭುತವಾದಂಥ ಒಂದು ರೀತಿಯಲ್ಲಿ ಆಚರಣೆ ಮಾಡಬೇಕನ್ನೋ ಒಂದು ಹಿರಿಯರ ಒಂದು ಆದೇಶ ಏನಾಗಿದೆ ಆ ಪ್ರಕಾರ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಸಿ ಎಂ ಇಬ್ರಾಹಿಮರು ಆದಿಯಾಗಿ ರಾಜ್ಯ ನಾಯಕರು ಮತ್ತು ಇಲ್ಲಿನ ಸ್ಥಳೀಯ ನಾಯಕರು ಅಂದರೆ ಜಿಲ್ಲಾ ಮಟ್ಟದ ನಾಯಕರು, ಸ್ಥಳೀಯ ನಾಯಕರು, ಜನಪ್ರತಿನಿಧಿಗಳು ಆದಿಯಾಗಿ ಎಲ್ಲ ನನ್ನ ಮುಸಲ್ಮಾನ್ ಬಾಂಧವರು ಜಾತ್ಯತೀತವಾಗಿ ಪಕ್ಷದ ಸೇರ್ಪಡೆ ಆಗೋದ್ರ ಜೊತೆಗೆ ಮೂಲತಃ ಇದ್ದಂಥ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ನಾಳೆ ದಿವಸ ಭಾನುವಾರ ಅಂದರೆ 18ನೇ ತಾರೀಕು ಭಾನುವಾರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ 10:00 ಇಲ್ಲಿ ಪ್ರಾರಂಭ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತ ಮಿತ್ರರಾದಂಥ ಹರೀಶ್ ಅವರು ಅಂದರೆ ಅದನ್ನು ಅವರ ಹರೀಶ್ ಇವೆಂಟ್ಸ್ ಅದರ ಒಂದು ಅಡಿಯಲ್ಲಿ ಒಂದು ಸುಂದರವಾದಂಥ ಒಂದು ಭಾಳ ನೋಡಲಿಕ್ಕೆ ಚಂದ ಕಾಣೋಂಥ ಒಂದು ಶಾಮಿಯಾನ ಮತ್ತು ವೇದಿಕೆ ನಿರ್ಮಾಣ ಮಾಡ್ತಾಯಿದ್ದಾರೆ. ಇವೆಲ್ಲ ನೋಡ್ಬೋದು. ಆ ಒಂದು ಊಟದ ವ್ಯವಸ್ಥೆ ಏನು ಬಲಗಡೆಗಿದೆ ಅದು ವಿಷಯ, ಅದನ್ನು ಸಪ್ರೇಟು. ಮತ್ತು ಇಲ್ಲಿ ಸಭೆ ನಡೆಯುವಂಥದ್ದು ಅಂದರೆ ಒಂದು ಸಮಾವೇಶ ನಡೀತಕ್ಕಂಥದ್ದನ್ನು ಒಂದು ಭಾಗ ವಿಭಾಗ ಮಾಡಿ ಅದಕ್ಕೆ ಯಾವುದಕ್ಕೂ ತೊಂದರೆ ಆಗದಂಥ ರೀತಿಯಲ್ಲಿ ಜನ ಬಂದು ಹೋಗಲಿಕ್ಕೆ ಏನೂ ಅಡ್ಡಿ ಆತಂಕ ಇಲ್ಲದೇ ರೀತಿಯಲ್ಲಿ ಅದನ್ನು ಬ್ಯಾರಿಕೇಡ್ ಸಮೇತ ಮತ್ತು ಅದನ್ನು ಒಂದು ಸ್ವಯಂ ಕಾರ್ಯಕರ್ತರು ಅದನ್ನೆಲ್ಲ ನಿರ್ವಹಣೆ ಮಾಡ್ತಾರೆ. ಅವರು ಹಾದಿಯಾಗಿ ಇಡೀ ಜಾತ್ಯಾತೀತದಳದ ಒಂದು ಒಕ್ಕೂಟ ಏನಿದೆ ಅವರ ಒಂದು ಕಾರ್ಯಕರ್ತರೇ ಇದನ್ನು ನಿರ್ವಹಣೆ ಮಾಡ್ತಾರೆ. ವಿಶೇಷವಾಗಿ ಮುಸಲ್ಮಾನ್ ಬಾಂಧವರೇ ಇದನ್ನು ಜಾಗೃತ ವಹಿಸಿ ಇದನ್ನು ರೂಪುರೇಷೆಗಳನ್ನು ಆಯೋಜನೆ ಮಾಡಿದ್ದಾರೆ. ಇದು ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು 10-12,000 ಜನ ಸೇರ್ಬೋದಾ ಅಂತಂದ್ಬಿಟ್ಟು ನಮ್ಮ ನಿರೀಕ್ಷೆ ಇತ್ತು. ಆದರೆ ನಿನ್ನೆಯಿಂದ ಅದರ ಬೆಳವಣಿಗೆಯಲ್ಲಿ ನೋಡಿದರೆ ಸ್ವಯಂ ಪ್ರೇರಿತವಾಗಿ ಅವರೇ ಇಲ್ಲಿ ಬಂದು ನಾವು 18-20,000 ಜನಕ್ಕೆ ತನಕ ಸೇರುವಂಥ ಮಟ್ಟದಲ್ಲಿ ಒಂದು ನಿರೀಕ್ಷೆ ಇದೆ. ಇದು ಜಿಲ್ಲಾ ಮಟ್ಟದಲ್ಲಿ ಆದ್ದರಿಂದನೂ ಬೇರೆ ಬೇರೆ ತಾಲೂಕು ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋದಕ್ಕಿಂತ ದುಪ್ಪಟ್ಟು ಈ ಕ್ಷೇತ್ರದಿಂದ ಆಯ್ಕೆ ಬರ್ತಾರೆ. ಯಾಕಂದರೆ ಇಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆದ್ದರಿಂದ ಜಿಲ್ಲೆಯಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಅಲ್ಪ ಮೊರೆ ಮುಸಲ್ಮಾನ್ ಆದರಲ್ಲ ಜೊತೆ ಜೊತೆಗೆ ಕ್ರಿಶ್ಚಿಯನ್ ಸಮುದಾಯದವರು ಮತ್ತು ಬೇರೆ ಅಲ್ಪಸಂಖ್ಯಾತ ಸಮುದಾಯದವರು ಜೊತೆ ಜೊತೆಗೆ ಪಕ್ಷದ ಎಲ್ಲ ಹಂತದ ಸ್ತರದ ಕಾರ್ಯಕರ್ತರು ಕೂಡ ನಾಳೆ ಇಲ್ಲಿ ಭಾಗವಹಿಸ್ತಾರೆ. ಭಾಳ ಅದ್ಭುತವಾಗಿರ್ತದೆ. ಅದು ಸನ್ಮಾನ್ಯ ಸಿ ಎಂ ಇಬ್ರಾಹಿಮ್ರವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದ್ರಿಂದ ಎಲ್ಲ ಮುಸಲ್ಮಾನ್ ಬಾಂಧವರು ಅವರ ಒಂದು ಹಿತವಚನಗಳನ್ನು ಒಂದು ಪಕ್ಷದ ಒಂದು ಸಂಘಟನೆ ಕುರಿತು ಅವರು ಏನು ಹೇಳೋಕೆ ಹೊರಟಿದ್ದಾರೆ ಅದ್ರ ಬಗ್ಗೆ ಭಾಳ ಇಚ್ಛಾಶಕ್ತಿ ಭಾಳ ಇಂಟ್ರೆಸ್ಟಿಂದ ಅವರೇ ಬಂದು ನಾಳೆ ಸೇರುವಂಥದ್ದಾಗ್ತದೆ. ಭಾಳ ವಿಶೇಷವಾಗಿರ್ತದೆ. ತಾವು ಕೂಡ ನೋಡ್ಬೋದು ಮುಂದಿನ ದಿನಗಳಲ್ಲಿ ಏನು ಒಂದು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಅವರು ಅಲ್ಪಸಂಖ್ಯಾತರ ಬಗ್ಗೆ ಅವರು ಏನು ನಿಲುವುಗಳಾಗಿದ್ದವು ಅವರ ಒಂದು ಕಾರ್ಯಚಟುವಟಿಕೆಗಳು ಮತ್ತು ಸರ್ಕಾರದ ನಡೆಸುವಾಗ ಅವ್ರ ಬಗ್ಗೆ ಏನು ಒಂದು ತೀರ್ಮಾನ ತೊಗೊಂಡಿದ್ರು ಅದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಬೇಕು, ಅವರಿಗೆ ತಿಳಿ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಆಗ್ತಾಯಿದೆ ಸಭೆ ಆಗ್ತಾಯಿದೆ. ಎಲ್ಲೂ ಸ್ವಯಂ ಪ್ರೇರಿತವಾಗಿ ಅನ್ಯ ಬೇರೆ ಬೇರೆ ಪಕ್ಷಗಳಿಂದನೂ JDSಗೆ ಅವರು ಸ್ವಯಂ ಅವರೇ ಬಂದು ಇಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಮತ್ತು ನಾಳೆ ಕೂಡ ಅದೇ ರೀತಿಯಲ್ಲಿ ಭಾಗವಹಿಸ್ತಾರೆ. ನೀವೆಲ್ಲ ನೋಡ್ಬೋದು. ಭಾಳ ಸುಂದರವಾಗಿರ್ತದೆ. ಮುಂದಿನ ದಿನಗಳಲ್ಲಿ ಜಾತ್ಯಾತೀತ ಜನತಾದಳ ಇಡೀ ಕೋಲಾರ ಎಲ್ಲ ಜಿಲ್ಲೆಯಾದ್ಯಂತ ಆರು ಸೀಟು ಕೂಡ ಗೆಲ್ಲೋ ನಿಟ್ಟಿನಲ್ಲಿ ಅವರ ಶ್ರಮ ಏನಾಗಿದೆ ಆ ಶ್ರಮಕ್ಕೆ ನಮ್ಮೆಲ್ಲ ಅಲ್ಪಸಂಖ್ಯಾತರು ಕೂಡ ಅದ್ರ ಬೆಂಬಲ ಸೂಚಿಸ್ತಾ ಇದ್ದಾರೆ, ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಯಶಸ್ವಿ ಆಗುತ್ತೆ, ಭಾಳ ತುಂಬ ಯಶಸ್ವಿ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಂದೇಶ ಹೋಗಬೇಕು. ಇದು ದೊಡ್ಡ ಮಟ್ಟದಲ್ಲಿ ಆಗಿರೋದು, ಜಿಲ್ಲಾಡಳಿತದಲ್ಲೂ ಪ್ರಥಮವಾಗಿ ಆಗೋದ್ರಿಂದ ಆ ಪ್ರಥಮ ಸಭೆ ಜಿಲ್ಲೆಗೆ ಒಂದು ಸಂದೇಶ ಹೋಗೋ ನಿಟ್ಟಿನಲ್ಲಿ ಕೆಲಸ ಏನಾದರೂ ಭಾಗವಹಿಸ್ತಾರೆ ಅವರೆಲ್ಲ ಭಾಗವಹಿಸ್ತಕ್ಕಂಥ ನನ್ನ ಎಲ್ಲ ಕಾರ್ಯಕರ್ತರು ಮತ್ತು ಇಲ್ಲಿ ನಮ್ಮ ಹರೀಶ್ ಇವೆಂಟ್ಸ್ ಅವರಿಗೂ ಮತ್ತು ನಮ್ಮ ಏನು ನಾಳೆ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಸ್ವಾಗತ ಬಯಸ್ತಾ ಮತ್ತು ಪೊಲೀಸ್ ಇಲಾಖೆ ಕೂಡ ಭಾಳ ಸಹಕಾರ ನೀಡ್ತಾ ಇದೆ. ಇತ್ತೀಚೆಗೆ ಇವಾಗ ಕೂಡ ಎಲ್ಲ ಉನ್ನತ ಅಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ರು, ತುಂಬ ಚೆನ್ನಾಗಿ ಅವರು ಕೂಡ ಸಹಕಾರ ಮಾಡ್ತಾಯಿದ್ದಾರೆ. ಎಲ್ಲ ಒಟ್ಟಾರೆಯಾಗಿ ಅದು ಯಶಸ್ವಿ ಆಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಎಲ್ಲ ಕೈ ಜೋಡಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಮುಸಲ್ಮಾನ್ ಬಾಂಧವರಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡ್ತೀನಿ. ಎಲ್ಲರೂ ಕೂಡ ತಾವು ಬರಬೇಕು, ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕು. ಏನು ನಮ್ಮ ಹಿರಿಯರ ಒಂದು ಒಂದು ಸಲಹೆ ಸೂಚನೆಗಳು ಮತ್ತು ಅವರ ಒಂದು ಪಕ್ಷದ ವಿಚಾರವಾಗಿ ಏನೆಲ್ಲ ತಮ್ಮ ಮುಂದಿನ ಮುಂದಲ್ಲಿ ಅಜೆಂಡಾ ಇದೆ ಅದನ್ನು ತಾವು ಅರ್ತ್ಕೋಬೇಕಾಗ್ತದೆ. ಅರ್ತ್ಕೊಂಡು ಒಂದು ಜಾತ್ಯತೀತ ನಿಲುವಿಗೆ ಭದ್ರಾಗಬೇಕು, ಪಕ್ಷ ಸಂಘಟನೆ ಆಗಬೇಕು, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಂತೇಳಿ ಸವಿನಯನ ಪ್ರಾರ್ಥನೆ ಮಾಡ್ತೀನಿ.